ಏನೇ ಪುಟ್ಮಲ್ಲಿ, ಮದ್ವೆ ಅಂತೆ, ಕಣ್ಗೆ ಕಾಣಲ್ಲ. ಗುಡ್ ಮಾರ್ನಿಂಗ್ ಅಕ್ಕ. ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ಸ್ ಅಕ್ಕ. ಕೂತ್ಕೊಳ್ಳೆ. ಇರ್ಲಿ, ಪರವಾಗಿಲ್ಲ, ಕೂತ್ಕೊಳ್ಳೆ. ತರಂಗನಲ್ಲಿ ನೀನ್ ವ್ಯವಸಾಯದ ಬಗ್ಗೆ ಬರ್ದಿರೋ ಲೇಖನ ಸೂಪರ್ ಆಗಿದೆ, ಹಾಗೆ ಬರೀತಾ ಇರು. ಹುಡುಗ ಡಾಕ್ಟರ್ ಅಂತೆ? ಹೌದಕ್ಕ, ನಮ್ಮೂರೇನೆ, ಅವರೇ ಕೇಳ್ಕೊಂಡು ಬಂದಿದ್ದಾರೆ. ಸೂಪರ್ ಕಣೆ. ಹೌದು, ಮದ್ವೆ ಎಲ್ಲಿಟ್ಕೊಂಡಿದ್ದೀರಾ? ದೇವಸ್ಥಾನದಲ್ಲಿ ಇಟ್ಕೊಳ್ಳೋಣ ಅಂತಿದ್ವಿ ಅಕ್ಕ, ಆದ್ರೆ ಅವ್ರ ಜೊತೆಲಿ ಓದಿರೋರು ತುಂಬಾ ಜನ ಬರ್ತಾರಲ್ವಾ, ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ. ಅಪ್ಪ ರಾಘವೇಂದ್ರ ಕಲ್ಯಾಣ ಮಂಟಪ ಬುಕ್ ಮಾಡಿದಾರಕ್ಕ. ತುಂಬಾ ಖರ್ಚಾಗತ್ತಲ್ವೇನೆ? ಅದೆಲ್ಲ ನನ್ಗೆ ಅರ್ಥ ಆಗಲ್ಲ ಅಕ್ಕ, ನಮಗೂ ಸ್ವಲ್ಪ ಗೌರವ ಇರುತ್ತೆ, ಅವರಿಗೂ ಬೇಜಾರಾಗಬಾರ್ದಲ್ವಾ ಅಕ್ಕ. ಸರಿ, ಒಳಗ್ ಬಾ. ಬಾರೆ ಪುಟ್ಮಲ್ಲಿ, ಬಾ. ತಗೋ, ಇಟ್ಕೋ. ಇರ್ಲಕ್ಕ. ಇಟ್ಕೋ. ನಮ್ಮೂರ್ ಕಾವಲ್ಗಾರನ್ ಮಗಳ್ ನೀನು, ಅದು ಅಲ್ದೆ ನನ್ಗಿಷ್ಟ ಆಗಿರೋ ಯಂಗ್ ರೈಟರ್, ನಮ್ಮೂರಿನ ಪುಟ್ಮಲ್ಲಿ ನೀನು. ನಿನ್ ಮದ್ವೆನ ಹಾಗೆ ಮಾಡಕ್ಕಾಗತ್ತಾ? ತಗೋ, ನಮ್ ಸಂಪ್ರದಾಯನ ತಿಳ್ಕೊಂಡು ಹುಡ್ಕೊಂಡ್ ಬಂದಿರೋ ಹುಡ್ಗ, ಹುಷಾರಾಗಿ ನೋಡ್ಕೋ. ಏ, ಬೆಸ್ಟ್ ಆಫ್ ಲಕ್. ಅವ್ವ, ಒಂದ್ ನಿಮಿಷ ಇಲ್ಲಿ ಬಾರವ್ವ. ನಿಶ್ಚಯ ಮಾಡಿರೋ ಹುಡ್ಗಿನ ಮದ್ವೆಗ್ ಮುಂಚೆ ಹೋಗ್ ನೋಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ, ನನ್ ಫ್ರೆಂಡ್ ಒಬ್ರು ಕೇಳಿದ್ರು. ಇವನ್ ಕೇಳು ಅನ್ನ? ಅಯ್ಯಯ್ಯೋ, ಇವ್ರು ಕೇಳಿಲ್ಲ. ಹೋಗಂಗಿಲ್ಲ, ತಪ್ಪೇನೆ, ಆದ್ರೂ ಹೋಗ್ಲೇಳು. ರೈಟು ಸರ್, ನೀವ್ ಮೂವ್ ಮಾಡಿ, ನಾನ್ ಬರಕ್ಕಾಗಲ್ಲ. ಮಿಸ್ಟರ್ ಗೋಪಾಲ್, ಸಾರಿ ಸರ್. ಏನಮ್ಮ ಅದು? ನಂದು ಹುಟ್ಟು ಹಬ್ಬ. ಗೋಪಾಲ್ ಮಗುದ್ ಹುಡ್ದಪ್ಪ. ಹೌದಾ, ಚೆನ್ನಾಗಿರಮ್ಮ. ಗೋಪಾಲ್ ಮಗುದ್ ಹುಡ್ದಪ್ಪ ಅಂತ. ಹಾ ಸರ್, ತಿನ್ಬಿಟ್ ಹೇಳ್ತೀನಿ ರೀ. ಚೆನ್ನಾಗಿದೆ ಸರ್. ಗೋಪಾಲ್ ಮಗುದ್ ಹುಡ್ದಪ್ಪ ಅಂತ. ಅರ್ಥ ಆಗ್ತಿಲ್ಲ ಸರ್. ಗೋಪಾಲ್ ಮಗುದು ಹುಡ್ದಪ್ಪ ಅಂತ. ಅರ್ಥ ಆಯ್ತು ಸರ್. ಇನ್ನು ಬೇಕಾ? ಮೇಲೆ ಹೋಗ್ಲಿ ಸರ್. ಮಾವನ್ ಮನೆ ತುಂಬಾ ಹಳ್ಳದಲ್ಲಿದೆ ಸರ್, ಬೆಟ್ಟದ ಮೇಲೆ ಇರ್ಬೇಕಾಗಿತ್ತು. ಗೋಪಾಲ್, ಸಾರಿ ಸರ್. ಯಾರಪ್ಪ? ಅತ್ತೆ. ನಮಸ್ಕಾರ ಗೋಪಾಲ. ನಮಸ್ಕಾರಮ್ಮ. ಏನು, ನೀನ್ ಹುಟ್ಟಿದಬ್ಬನ? ಹುಟ್ಟಲ್ಲಿ ಯಾರವ ಬಂದಿರೋದು? ಅಜ್ಜಿ, ನಿಮ್ ಮೊಮ್ಮಗ ಬಂದಿದ್ದಾರೆ. ಅಳಿ ಅಂದ್ರು ಹಂಗ ಬರಬಾರ್ದಪ್ಪ. ಅಜ್ಜಿ, ನಾವ್ ಬರಬಾರ್ದು ಅನ್ಕೊಂಡ್ವಿ, ಆದ್ರೆ ಬರ್ಲೇಬೇಕಾದ ಸಂದರ್ಭ ಬಂತು. ಹುಟ್ಟಿಗೆ ಹುಟ್ಟದಬ್ಬ, ಅವ್ರ ಅತ್ತೆಗೆ ಚಾಕ್ಲೇಟ್ ಕೊಡ್ಲೇಬೇಕು ಅಂತ ಹಠ ಮಾಡ್ತಿದೆ, ಕೆಳಗ್ ಬಿದ್ದು ಒದ್ದಾಡ್ತಿದ್ಲು, ಅದಕ್ಕೆ ಬಂದ್ವಿ. ಸರಿ ಸರಿ ಸರಿ. 2 ಗಂಟೆ ಕಾರ್ ಬರುತ್ತೆ, ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀವ್ ಇಲ್ಲೇ ಇದ್ದು ಬೆಳಗ್ಗೆ ಹೋಗ್ಬೇಕು. ನಾವು ಬೈಕ್ ಅಲ್ಲೇ ಬಂದಿದೀವಿ, ಟೀ ಕುಡಿದು ಬೇಗ ಹೋಗ್ತೀವಿ. ಸರಿನಾ? ನೀನೇನ್ ಯೋಚನೆ ಮಾಡ್ಬೇಡ. ಸರಿ ಬಾ ಅಜ್ಜಿ, ಡೋಂಟ್ ವರಿ. ಸರಿಪ್ಪ, ಸರಿ ಸರಿ, ಬನ್ನಿ. ಪೂರ್ತಿ ಹಳೆ ಪುಸ್ತಕ ಇದೆಯಲ್ಲ. ಏನಮ್ಮ, ಈ ಪುಸ್ತಕನ ಓದದ್ಮೇಲೆ ಅಂಗಡಿಗೆ ತೂಕಕ್ಕೆ ಹಾಕ್ಬಾರ್ದಾ? ಪೂರ್ತಿ ಹಾಕಿದ್ರೆ ತುಂಬಾ ದುಡ್ಡು ಬರುತ್ತಲ್ಲಮ್ಮ. ಹಾಗೇನಿಲ್ಲ ಅಣ್ಣ, ನಾನು ಪತ್ರಿಕೆಗೆ ಲೇಖನ ಬರೀತೀನಿ. ನಮ್ಮ ಊರ್ ಪಕ್ಕದಲ್ಲೇ ಲೈಬ್ರರಿ, ಅಲ್ಲಿ ಹೋಗಿ ಓದಿ ಈ ವ್ಯವಸಾಯದ ಬಗ್ಗೆ, ಬೆಳೆ ಬಗ್ಗೆ ಎಲ್ಲ ಓದಿ ಬರೀತೀನಿ. ಒಂದ್ 100 ರಿಂದ 500 ರೂಪಾಯಿ ಮನಿ ಆರ್ಡರ್ ಕಳಿಸ್ತಾರೆ. ಏನ್ ಹೆಸರಲ್ಲಮ್ಮ ಬರೀತಿಯಾ? ತರಂಗ ಪುಟ್ಮಲ್ಲಿ ಹೆಸರಲ್ಲಣ್ಣ. ಓ, ಅದು ನೀನೇನಾ? ಅದು ತುಂಬಾ ಫೇಮಸ್ ಆಗಿರೋ ಹೆಸರಲ್ವಾ? ಸರ್, ನೀವು ದೊಡ್ಡ ಬರಹಗಾರ್ತಿನ ಮದ್ವೆ ಆಗ್ತಿದ್ದೀರಾ. ಗೋಪಾಲ್, ಸಾರಿ ಸರ್.